ಪಂಪ ಸಿನಿಮಾ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತ ಕರೆ ಬಂದಾಗ ನನಗೆ ನನ್ನ ಪಾತ್ರ ನಾಯಕಿಯ ತಂದೆಯ ಪಾತ್ರ ಮತ್ತು ಅದು ಈ ರೀತಿಯ ವ್ಯಕ್ತಿತ್ವ ಇರುವಂಥದ್ದು ಈ ರೀತಿಯ ಮಾತು ಹೇಳುವಂಥದ್ದು ಅಂತ ಮಾತ್ರ ಗೊತ್ತಿತ್ತು. ಆ ಸಿನಿಮಾದ ಪೂರ್ತಿ ವಿಷಯ ನನಗೆ ಅರ್ಥ ಆಗಿದ್ದು ಅದರ ಇಂಗ್ಲೀಷ್ ಸಬ್ಟೈಟಲ್ ಮಾಡೋದಕ್ಕೆ ಸಿನಿಮಾ ನನ್ನ ಹತ್ರ ಬಂದಾಗಲೇ. ಆವಾಗ ನನಗೆ ಅರ್ಥ ಆಯಿತು ಎಷ್ಟು ವಿಷಯಗಳನ್ನು ನಾವು ಕಡೆಗಣಿಸಿದ್ದೀವಿ ಅಂತ. ಇವತ್ತಿನ ದಿವಸ ನಮ್ಮ ಮನೆ ಪಕ್ಕದ ಹಾಲು ಮಾರಾಟ ಮಾಡುವ ಕೇಂದ್ರಕ್ಕೆ ಹೋಗಿ ಹಸಿರು ಪ್ಯಾಕೆಟ್ನ ಹಾಲು ಕೊಡಯ್ಯ ಎರಡು ಅಂತಂದರೆ ಆ ಹುಡುಗನಿಗೆ ಅರ್ಥ ಆಗೋದಿಲ್ಲ, ಕ್ಯಾಚಯ್ಯ ಸಾಬ್ ಅಂತಾನೆ. ಇದು ಕನ್ನಡಿಗರಿಗೆ ನನ್ನ ಪ್ರಕಾರ ಕಪಾಳದ ಮೇಲೆ ಹೊಡೆಯುವಂತಹ ಅವಮಾನ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇದ್ದವರು ನಮಗೆ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಇತ್ಯಾದಿ ಮಾಡಲು ಸರ್ವಿಸ್ಗಳನ್ನು ಕೊಡೋದಕ್ಕೆ ಸಿಗ್ತಾರೆ, ಅವರು ನಮ್ಮನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಅನಿಸಿದ್ದೇನೆಂದರೆ ಸಿನಿಮಾದ ಕೊನೆಯಲ್ಲಿ ಬರುವಂತಹ ಎರಡು ವರದಿಗಳು, ಎರಡು ಡಿಮಾಂಡ್ಗಳು, ಪಂಪ ಅನ್ನುವ ಕ್ಯಾರೆಕ್ಟರ್ನ ಮೂಲಕ ಮಾಡಿಸಿರುವಂತಹ ಎರಡು ಡಿಮಾಂಡ್ಗಳಿದ್ದಾವಲ್ಲ, ಅದೆಲ್ಲಾದರೂ ಕರ್ನಾಟಕದಲ್ಲಿ ಜಾರಿ ಆಯಿತು ಅಂದರೆ ನಮ್ಮ ರಾಜ್ಯದ ಒಂದು ವಿದ್ಯಾಭ್ಯಾಸದ ಚಿತ್ರಣವೇ ಬದಲಾಗುತ್ತೆ. ಅದು ಬದಲಾಗುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲ ಕನ್ನಡಿಗರ ಮೇಲಿದೆ. ಈ ಪಂಪ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಕ್ಷ್ಮೀಕಾಂತ್ ಅವರಿಗೆ, ನಿರ್ದೇಶನ ಮಾಡಿದಂತಹ ಎಸ್ ಮಹೇಂದರ್ ಸರ್ ಅವರಿಗೆ, ಮತ್ತು ಇದು ಒಂದು ರೀತಿಯ ದೊಡ್ಡ ಸಾಹಸ. ಇದು ಏನು, ಮಧ್ಯವಯಸ್ಕರೊಬ್ಬರಿಗೆ ಹೀರೋ ಪಟ್ಟವನ್ನು ಕೊಟ್ಟು ಮಾಡಿದಂತಹ ಸಿನಿಮಾ. ಬಟ್ ಅದು ಏನನ್ನು ಸೂಚಿಸುತ್ತೆ ಅಂದರೆ ಹೀರೋ ಆಗಬೇಕಾಗಿದ್ದವನಿಗೆ ವಯಸ್ಸಾಗಲಿ, ಅವನ ದೇಹ ಆಕೃತಿ ಇದೆಲ್ಲ ಆಗಲಿ ಮುಖ್ಯ ಅಲ್ಲ, ಸಿನಿಮಾದ ವಿಷಯ ಮುಖ್ಯ. ಆ ವಿಷಯದಿಂದ ಆ ವಿಷಯವನ್ನು ಪ್ರಸ್ತುತಿಪಡಿಸುವುದರ ಮೂಲಕ ಆತ ಹೀರೋ ಆಗ್ತಾನೆ, ಉಳಿದವರು ಬೇರೆ ಬೇರೆ ಅವರವರ ಪಾತ್ರಗಳಾಗ್ತಾರೆ ಅಂತ. ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ, ಎಲ್ಲರೂ ಬಂದು ಖಂಡಿತ ಒಂದು ಸಲ ಆದರೂ ನೋಡುವಂತಹ ಸಿನಿಮಾ. ನೋಡಿ ಮತ್ತೆ ಮನೆಗೆ ಹೋಗೋದು ಮಾತ್ರ ಅಲ್ಲ, ಇದರಲ್ಲಿ ಇರುವ ಎರಡು ವಿಷಯಗಳನ್ನು ಚೆನ್ನಾಗಿ ಜೀರ್ಣಿಸ್ಕೊಂಡು ಅದರ ಬಗ್ಗೆ ನಾವೂ ಹೋರಾಟ ಶುರು ಮಾಡಿದ್ರೆ ಏನಾದರೂ ಒಂಚೂರು ಅರ್ಥಮಯವಾಗಿ ಮುಂದೆ ಕನ್ನಡ ಉಳಿಯುತ್ತೋ ಏನೋ ಹಾಗಂತ ಅಂದ್ಕೋಬೋದು. ನಮಸ್ಕಾರ.